ಗಂ ಗಣಪತಗೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೇ ನಮಃ. ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಹಾಗೂ ವಿ ಟಿವಿ ಕನ್ನಡದ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸಹ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಇದೇ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರ ಅಂದ್ರೆ ದಯವಿಟ್ಟು ಬರದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ದಿನ ಭವಿಷ್ಯ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ, ಪ್ರತಿಯೊಂದು ವೀಕ್ಷಕರಿಗೂ ಸಹ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಈ ದಿನ ಭವಿಷ್ಯ ರೀಚ್ ಆಗಲಿ, ಅವ್ರ ದಿನವೂ ಸಹ ಬೆಳಗಲಿ, ಅವ್ರಿಗೂ ಸಹ ಒಳ್ಳೇದಾಗಲಿ. ಬನ್ನಿ ವೀಕ್ಷಕರ, ಇವತ್ತಿನ ಪಂಚಾಂಗ ಏನ್ ಹೇಳುತ್ತೆ ನೋಡೋಣ. ಪಂಚಾಂಗ ಶ್ರವಣ ಮಾಡೋಣ. ಕಾರ್ಯಕ್ರಮದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಕಾರ್ಯಕ್ರಮದ ಎರಡನೇ ರಾಶಿ ವೃಷಭ ರಾಶಿ. ಕಾರ್ಯಕ್ರಮದ ಮೂರನೇ ರಾಶಿ ಮಿಥುನ ರಾಶಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ.
ಮುಂದಿನ ರಾಶಿ ಸಿಂಹರಾಶಿ. ಕಾರ್ಯಕ್ರಮದಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕಾರ್ಯಕ್ರಮದಲ್ಲಿ ಮುಂದಿನ ರಾಶಿ ತುಲಾರಾಶಿ. ಕಾರ್ಯಕ್ರಮದಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರ ಮುಂದಿನ ರಾಶಿ ಧನುರಾಶಿಯವರದೇನಿದೆ ನೋಡೋಣ. ಸರಿ, ಮುಂದಿನ ರಾಶಿ ಮಕರ ರಾಶಿ.
ಮುಗಿದ ಮುಂದಿನ ರಾಶಿ ಕುಂಭರಾಶಿ. ಕೊನೆಯ ರಾಶಿ ಮೀನರಾಶಿ. ದಿನ ಭವಿಷ್ಯ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿ ಟಿವಿ ಕನ್ನಡ ಚಾನಲ್ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಶೇಷವಾಗಿ ತಿಳಿಸಬೇಕಾಗಿರ್ತಕ್ಕಂಥದ್ರೆ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಈ ಒಂದು ನಮ್ಮ ಆಫೀಸ್ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಹಾಗೂ ಜನ್ಮ ಸ್ಥಳ ವಾಟ್ಸ್ಆಪ್ ಮಾಡಿ ಫೋನ್ ಕನ್ಸಲ್ಟೇಷನ್ ಖಂಡಿತವಾಗಿ ಪಡಿಬಹುದು. ಇನ್ನೊಂದು ವಿಚಾರ, ವಿಶೇಷ ವಿಚಾರ ಅಂದ್ರೆ ಪ್ರತಿ ಹುಣ್ಣಿಮೆ ಹಾಗೂ ಪ್ರತಿ ಅಮಾವಾಸ್ಯದಲ್ಲಿ ನಾವು ವಿಶೇಷವಾಗಿರತಕ್ಕಂತ ಹೋಮ ಹವನಗಳನ್ನು ಮಾಡಿಸ್ತಾ ಇರ್ತೇವೆ. ಇಡೀ ಹೋಮ ಲೈವ್ ಇರ್ತದೆ, ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗುತ್ತೆ, ಪ್ರಸಾದ ನಿಮಗೆ ಕೊರಿಯರ್ ಮೂಲಕ ಬರ್ತದೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡ್ತಕ್ಕಂಥವ್ರು ಕೊಡ್ಲಿಕ್ಕೆ ಬಯಸ್ತಕ್ಕಂಥವ್ರು ಸ್ಕ್ರೀನ್ ಇರ್ತಕ್ಕಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಮಾಡಿ. ಒಳ್ಳೇದಾಗ್ಲಿ, ನಮಸ್ಕಾರ.